नमस्कार स्नेहितरे माया रेसिपीज कन्नड यूट्यूब चैनल गे तमेलरिगू मत्तोम्मे स्वागत नन हेसरु शुभा शरण ಇತ್ತೀನ ನಮ್ಮ ರೆಸಿಪೀಸ್ ನಲ್ಲಿ ಕ್ವಿಕ್ ಅಂಡ್ ಈಜಿ ಆಗಿ ಸಬ್ಬಕ್ಕಿ ಕಿಚಡಿ ಅಥವಾ ಸಾಬುದಾನಾ ಕಿಚಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದನ್ನ ನೀವು ಮಾರ್ನಿಂಗ್ ಬ್ರೇಕ್‌ಫಾಸ್ಟ್ ಗೆ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೋ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ ನ ತಗೊಳ್ಳಿ ಅದರಲ್ಲಿ 1 ಕಪ್ ನಷ್ಟು ಸಬ್ಬಕ್ಕಿನ ಹಾಕಿ ಇವಾಗ ಇದರಲ್ಲಿ ನೀರನ್ನ ಹಾಕಿಬಿಟ್ಟು ಒಂದೆರಡು ಸಲ ಚೆನ್ನಾಗಿ ತೊಳಿಬೇಕು ನೋಡಿ ಈ ರೀತಿ ತೊಳೆದಾದ ಮೇಲೆ ಇದಕ್ಕೆ 2 ಗ್ಲಾಸ್ ನಷ್ಟು ನೀರನ್ನ ಹಾಕಿ 3 ರಿಂದ 4 ಗಂಟೆಗಳ ಕಾಲ ನೆನೆಸಿಡಬೇಕು ನೀವು ಒಳ್ಳೆ ಕ್ವಾಲಿಟಿ ಸಬ್ಬಕ್ಕಿನ ತಗೊಂಡ್ರೆ 3 ರಿಂದ 4 ಗಂಟೆಗಳ ಕಾಲ ನೆನೆಸಿದ್ರೆ ಸಾಕು ಸೆಕೆಂಡ್ ಕ್ವಾಲಿಟಿ ತಗೊಂಡ್ರೆ ಒಂದು ಇಡಿ ರಾತ್ರಿ ನೆನೆಸಬೇಕಾಗುತ್ತೆ ನೋಡಿ 3-4 ಗಂಟೆ ಆದಮೇಲೆ ಸಬ್ಬಕ್ಕಿ ಈ ರೀತಿ ಮೆತ್ತಗಾಗಿರುತ್ತೆ ಇವಾಗ ಈ ಸಬ್ಬಕ್ಕಿಯಲ್ಲಿ ಇರುವಂತ ನೀರನ್ನೆಲ್ಲ ಚೆನ್ನಾಗಿ ಸೋಸ್ಕೊಬೇಕು फ्रेंड्स ನೆನಪಿರಲಿ ಸಬ್ಬಕ್ಕಿ ಚೆನ್ನಾಗಿ ನೆಂದ್ರೆ ಮಾತ್ರ ನೀವು ಈ ಸಾಬುದಾನಿ ಕಿಚಡಿ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಗಟ್ಟಿ ಆಗಿರುತ್ತೆ ನೋಡಿ ಈ ನೀರೆಲ್ಲ ಚೆನ್ನಾಗಿ ಸೋಸ್ಕೊಬೇಕು ಅಂದ್ರೆ ಒಂದು ಅರ್ಧ ಗಂಟೆ ನೀರು ಇಳಿಲಿಕ್ಕೆ ಬಿಡಿ ಅರ್ಧ ಗಂಟೆ ಆದಮೇಲೆ ಒಂದು ಪ್ಯಾನ್ ನ ಬಿಸಿ ಮಾಡಿ ಅದಕ್ಕೆ ಅರ್ಧ ಕಪ್ ನಷ್ಟು ಶೇಂಗಾ ಬೀಜನ ಹಾಕಿಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಹುರ್ಕೊಳ್ಳಿ ಈ ರೀತಿ ಶೇಂಗಾ ಬೀಜ ಹುರ್ಕೊಂಡ ಆದಮೇಲೆ ಸ್ಟೌ ನ ಆಫ್ ಮಾಡ್ಕೊಳ್ಳಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ ನಲ್ಲಿ ಶೇಂಗಾ ಬೀಜನ ಹಾಕಿ ನಾನು ಇಲ್ಲಿ ಸಿಪ್ಪೆ ಸಹಿತ ಹಾಕ್ತಾ ಇದೀನಿ ಇದನ್ನ ತರ್ತರಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ಪೂರ್ತಿ ನುಣ್ಣಗಾಗಬಾರದು ಇಷ್ಟಾದ್ರೆ ಸಾಕು ಇವಾಗ ಒಂದು ಪ್ಯಾನ್ ನ ಹೀಟ್ ಮಾಡಿ ಅದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ತುಪ್ಪ ಚೆನ್ನಾಗಿ ಕಾದ ನಂತರ 1 ಟೀಸ್ಪೂನ್ ಅಷ್ಟು ಜೀರಿಗೆ 2 ಹಸಿಮೆಣಸಿನಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿ ಹುರ್ಕೊಂಡ ಆದಮೇಲೆ ಇದಕ್ಕೆ ನೀರು ಇಳಿಯಕ್ಕೆ ಇಟ್ಟಿದ್ವಲ್ಲ ಸಬ್ಬಕ್ಕಿನ ಅದನ್ನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸಬ್ಬಕ್ಕಿಯಲ್ಲಿ ಹಾಗೆ ನೀರು ಸಮೇತ ಹಾಕಿದ್ರೆ ಒಂದಕ್ಕೊಂದು ಅಂಟಿಕೊಂಡು ಮುದ್ದೆ ಆಗಿಬಿಡುತ್ತೆ ಇವಾಗ ಇದರ ಮೇಲೆ ಒಂದು ಮುಚ್ಚುಳನ ಮುಚ್ಚಿಟ್ಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಒಂದು 3 ನಿಮಿಷ ಬೇಯಿಸಿ 3 ನಿಮಿಷ ಆದಮೇಲೆ ಮುಚ್ಚುಳನ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸಬ್ಬಕ್ಕಿ ಬೆಂದ ಮೇಲೆ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಆಗುತ್ತೆ ಇವಾಗ ಇದರಲ್ಲಿ ಅರ್ಧ ನಿಂಬೆ ಹಣ್ಣನ್ನ ಹಿಂಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಹಿಂಡ ಆದಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಪುಡಿ ಅದನ್ನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸಬ್ಬಕ್ಕಿ ಒಂದಕ್ಕೆ ಒಂದು ಅಂಟಿಕೊಂಡಿದೆ ಅಂದ್ರೆ ಇನ್ನು ಸರಿಯಾಗಿ ಬೆಂದಿಲ್ಲ ಅಂತ ಅರ್ಥ ಒಂದು ವೇಳೆ ಬೆಂದಿಲ್ಲ ಅಂತ ಹೇಳಿದ್ರೆ ಇನ್ನು ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಾಗೆ ನೋಡಿ ಈ ರೀತಿ ಉದುರುದುರಾಗಿರಬೇಕು ಫ್ರೆಂಡ್ಸ್ ಈ ರೆಸಿಪಿನ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡಿದ್ರಲ್ಲ ತುಂಬಾನೇ ಈಜಿ ಆಗಿ ಟೇಸ್ಟಿ ಆಗಿರುವಂತ ಸಬ್ಬಕ್ಕಿ ಕಿಚಡಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ನ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ಇದೇ ರೀತಿಯಾದಂಥ ಈಸಿ ರೆಸಿಪೀಸ್ಗಳನ್ನ ಕಲಿಬೇಕಾ ಹಾಗಾದರೆ ಹಿಂದೆ ನಮ್ಮ ಮಾಯಾ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್